ನಮಸ್ತೆ ಗೆಳೆಯರೇ, ಇವತ್ತು ನಿಮಗೆ ನಾಲ್ಗೆ ನೀರು ಇರಬೇಕು. ಹಂಗೆ ಯಾಕೆ ಗೊತ್ತಾ, ಮುಂಬೈಯಲ್ಲೇ ಸಿಗುವಂತಹ, ಭಾರತದಲ್ಲಿ ಎಲ್ಲೂ ಸಿಗದಂತಹ ಅತಿ ಚಿಕ್ಕದಾದ ಸಮೋಸಿ ಅನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಸಮೋಸಿ ಅಂತಾರೆ ಇದನ್ನು, ಯಾಕಂದರೆ ದೊಡ್ಡದನ್ನು ಸಮೋಸಾ ಅಂತಾರೆ, ಅದು ಗಂಡು ಇದೆ ಹೆಣ್ಣು. ಇದು ಸಮೋಸಾದ ರಾಣಿ, ಸಮೋಸಾ ರಾಣಿ ಅಂತಾರೆ, ಯಾಕಂದರೆ ಅತಿ ಹುಚ್ಚು ಹುಚ್ಚು ರುಚಿ. ಥಿಯೇಟ್ರ್ಗಳಲ್ಲಿ ಸಿಗುತ್ತಲ್ಲ ಸಮೋಸ, ಅದು ಕೂಡ ಏನೂ ಇಲ್ಲ ಇದ್ರ ಮುಂದೆ. ನೋಡಿ ಹೆಂಗಿದೆ ಇದನ್ನು. ನಾವು ಆ್ಯಕ್ಚುಲಿ ಇದನ್ನು ಯಾಕೆ ನಿಮಗೆ ಹೆಂಗೆ ಹೇಳೋದು ಇದನ್ನು, ಇದು ಬೇರೆ ಎಲ್ಲ ಅಲ್ಲಿ ಸಿಕ್ಕಿದ್ರೆ ತಿನ್ನಿ ಅನ್ಬೋದು. ಈ ಮೆಣಸಿನ್ಕಾಯಿ ಸಮೇತ ನೀವು ಕಚ್ಚು ನಾಲ್ಗೆ ಮೇಲಿರೋ 72,000 ಕಣ ಕಣಗಳು ಕುಣಿತಾ ಇದೆ. ನನ್ನ ಕಡೆ ಕಳಿಸು, ನನ್ನ ಕಡೆ ಕಳಿಸು ಆ ರುಚಿಗೆ. ಆಹಾ, ಮೆಣಸಿನ್ಕಾಯಿ ತಿನ್ನು ಅಂತ ಇದೆ. ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಭಾರತೀಯ ಖಾದ್ಯಗಳಲ್ಲಿ ಆಧ್ಯಾತ್ಮ ಇರುತ್ತೆ. ಆಲೂಗಡ್ಡೆ ಭೂಮಿಯ ಒಳಗಡೆ ಬಿಡುತ್ತೆ. ವಾತಪ್ರಕೋಪಿ, ವಾತಗುಣ ಸಂಪನ್ನೆ, ನಮ್ಮ ದೇಹದಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ವಾಯುಗಳಿರುತ್ತೆ. ಈ ಆಲೂಗಡ್ಡೆ ಆ ವಾಯುಗಳನ್ನು ಸರಿಸಮ ತೂಗಿಸುತ್ತಾರೆ. ಆಲೂಗಡ್ಡೆಗೆ ಎಷ್ಟು ಶಕ್ತಿ ಅಂತ ಹೇಳ್ತೀನಿ. ಗ್ರೀನ್ ಮೆಣಸಿನ್ಕಾಯಿ ಬೇಕಂತೆ ನೋಡಿ, ಗ್ರೀನ್ ಮೆಣಸಿನ್ಕಾಯಿ ತಿನ್ನ. ಅದಕ್ಕೆ ಹೇಳಿದ್ದ, ಅದಕ್ಕೆ ರಾಣಿ ಸಮೋಸ ರಾಣಿ. ನೀನು ತಿನ್ನೋ ಯೋಗ್ಯತೆ ಇಲ್ಲ, ತಿನ್ನೋ, ಅದ್ರ ರುಚಿನೇ ಗೊತ್ತಿಲ್ಲ ನಿಮಗೆ. ತಿನ್ನೋ, ಹಾ ಹಾ, ತಿನ್ನೋ ತಿನ್ನೋ ತಿನ್ನಮ್ಮ. ವಾವ್, ತಿನ್ಬಿಟ್ಯಾ? ಸಾಕು. ಮೆಣಸಿನ್ಕಾಯಿ ಬೇಕಾ? ಮೆಣಸಿನ್ಕಾಯಿ ಇದಕ್ಕಾ? ಈ ಮೆಣಸಿನ್ಕಾಯಿ ತಿಂದು ಆಲೂಗಡ್ಡೆ ಬಗ್ಗೆ ಹೇಳ್ತಿದ್ದೆ. ಆಲೂಗಡ್ಡೆ ಯಾಕೆ ಶಕ್ತಿಶಾಲಿ ಅಂದರೆ, ನಿಮಗೊಂದು ಮಾತು ಹೇಳ್ತೀನಿ, ಯಾವುದೇ ತರಕಾರಿ ಆಗಿರಲಿ, ಈರುಳ್ಳಿ ಆ ತರಕಾರಿ ಮೇಲೆ ಇಟ್ಬಿಡಿ, ಒಂದೇ ದಿವಸಕ್ಕೆ ಕೊಳತೋಗ್ಬಿಡುತ್ತೆ ತರಕಾರಿ. ಅದಕ್ಕೆ ತರಕಾರಿ ಅಂಗಡಿಯಲ್ಲಿ ಈರುಳ್ಳಿ ಜಾಸ್ತಿ ಮಾರಲ್ಲ, ಈರುಳ್ಳಿ ಮಂಡಿನೇ ಬೇರೆ ಇರುತ್ತೆ. ಅದೇ ನೀವು ಇನ್ನೊಂದು ಗಮನಿಸಿ, ಈರುಳ್ಳಿ ಮಂಡಿ ಮಾರೋರಿಗೆ ಏನು ಗೊತ್ತಿಲ್ಲ. ಆಹಾ, ಅವರೇ ಕೊಟ್ಟಿರೋ ಮೆಣಸಿನ್ಕಾಯಿ ಬೇಕಿದ್ದಕ್ಕೆ. ಬೆಂಗಳೂರಲ್ಲಿ ಸಿಗಲ್ಲ ರೀ, ಏನಾದರೂ ಹೇಳೋಣ. ಸಮೋಸಾದ ರಾಣಿ ಇದು. ಆ ಈರುಳ್ಳಿನ ಮಂಡಿಯಲ್ಲಿ ಆಲೂಗಡ್ಡೆ ಇಡ್ತಾರೆ. ಯಾಕೆ ಹೇಳಿ, ಆಲೂಗಡ್ಡೆ ಈರುಳ್ಳಿಯಿಂದನೂ ಕೆಡದಿಲ್ಲ, ಅಷ್ಟು ಪವಿತ್ರ. ಹಾಗಂತ ಅತಿ ಆಲೂನು ಕೆಟ್ಟದ್ದು. ಈ ಮೆಣಸಿನ್ಕಾಯಿ ಜೊತೆ ಈ ಸಮೋಸ ತಿನ್ನೋದು ಒಂದು ಸ್ವರ್ಗ. ದೇವಲೋಕದಲ್ಲಿರುವ ದೇವೇಂದ್ರ ಕೂಡ ಚಾ ಮುಂಬೈ ಹೋಗೋಣ ಅಂತಲ್ಲ, ತಿನ್ಕೊಂಬರೋಣ ಅಂತಾನೆ. ಆಹಾ, ಬೇಡಪ್ಪ, ಈ ಖಾರ ಬೇಡವ ನಿಂಗೆ, ಬೇಡಪ್ಪ ನಿಂಗೆ ಈ ಖಾರ, ಹೋಗೋ. ಮಜಾ ಅದ.
ಇವಾಗ ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ, ಅದಕ್ಕೆ ಹಾಲು ಮಿತವಾಗಿ ಬಳಸಿದ್ರು ಒಳ್ಳೇದಲ್ಲ, ಅತಿಯಾಗಿ ಬಳಸಿದ್ರು ಡೇಂಜರು, ವಾತ ಪ್ರಕೋಪಕ್ಕೊಳಗಾಗ್ಬಿಡ್ತೀನಿ. ನೋಡಿ, ಯಾರಾದರೂ ಸಮೋಸೆ ಒಂದು ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಇವಾಗ ಇದು ಐದನೇದು ನೋಡಿ, ಮೂರು ಬಳಿದಿದೆ, ಏನು ಅನಿಸ್ತಾ, ಇನ್ನೂ ಹೊಟ್ಟೆ ಖಾಲಿದೆ. ಹೊಟ್ಟೆ ಒಳಗೆ ಅನ್ನನಾಳ ಜಠರ ಎಲ್ಲ ಕಡೆ ರುಚಿ ಗ್ರಂಥಿಗಳು ಎದ್ದು ಕೂತ್ಕೊಂಡ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆಯಾ, ರುಚಿ ಗ್ರಂಥಿ ಎಲ್ಲ ಕಡೆ ಇರುತ್ತೆ. ಹೊಟ್ಟೆ ಕೂಡ ಇವಾಗ ಮಜ್ಜಾಮಯ ರೊಟ್ಟಿ ರುಚಿ. ಈ ಸಮೋಸೆ ಯಾಕೆ ಈ ರೂಪದಲ್ಲಿರುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಹಿಂಗಿದೆ ಸಮೋಸ, ಹಿಂಗಿದೆ ಯಾಕೆ ಗಣಪತಿ ಥರ ಇದೆ ನೋಡಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಭವಾರ್ಜನ ಅಂತ ಇದು ಆಧ್ಯಾತ್ಮಿಕ. ಭಾರತೀಯ ಖಾದ್ಯಗಳಲ್ಲಿ ಆಧ್ಯಾತ್ಮ ಬೆರೆತಿದೆ, ಯಾಕಂದರೆ ಋಷಿಮುನಿಗಳಿಂದ ಆರಂಭ ಆಗುತ್ತಿದೆ ಇದು. ಯಾಕೆ ಅಂದರೆ ನೋಡಿ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಯವಚ, ಎರಡು ಗುಣಗಳಿದೆ ಈ ಲೋಕದಲ್ಲಿ, ಇದು ಕ್ಷರ ಇದು ಅಕ್ಷರ. ಕ್ಷರ ಮತ್ತು ಅಕ್ಷರ, ಅಕ್ಷರ ಅಂದರೆ ಭೂಮಿ, ಅಕ್ಷರ ಅಂದರೆ ಸ್ವರ್ಗ. ಉತ್ತಮ ಪುರುಷಸ್ತ್ವನ್ಯ ಪರಮಾದ್ಯೋತ್ಯುದಾಹೃತ, ಈ ಕ್ಷರಾಕ್ಷರಕ್ಕೆ ಮೀರಿದ್ದೊಂದು ಉತ್ತಮ ಲೋಕ ಇದೆ, ಅದೇ ಮುಕ್ತಿ ಲೋಕ ಅಂತ. ಅದಕ್ಕೆ ಈ ಸಮೋಸ ಕೊಟ್ಟು ನೋಡಬೇಕಂತೆ ಜನಕ್ಕೆ, ಅವನು ಫಸ್ಟ್ ಯಾವ ಮೂಲೆ ಕಚ್ತಾನೆ ಅದಾಗತ್ತಂತೆ, ಅಂದರೆ ಅವನ ಗುಣ ಅದು. ಯಾರಾದರೂ ಈ ಮೂಲೆ ಕಚ್ಚಿದ್ರೆ ಇವನು ನರಕ, ಇವನು ಮನುಷ್ಯ ನರಕ ಅಂತ ತಮಾಷೆ ತಯಾರು ಮಾಡ್ಕೋಬೇಕು. ಹಂಗೇನಿಲ್ಲ, ಹಿಂಗೆ ಈ ಮೂಲೆ ಕಚ್ಚಿದ್ರೆ ಇವನು ಇವನು ಸ್ನೇಹ ಸ್ವರ್ಗ ಇದ್ದಂಗೆ, ಈ ಮೂಲೆ ಕಚ್ಚಿದ್ರೆ ಇವನು ಯಾರು ತಂಟೆಗೆ ಬರಲ್ಲ ಮುಕ್ತಿಕಾರಕ, ಇವನು ನಿಷ್ಕಲ್ಮಶ ಏನನ್ನೂ ಬಯಸದೆ ಬಂದವನು ಅಂತ. ನಿಮ್ಮ ಹತ್ರ ಮಾತಾಡ್ಕೊಂಡು ಎಂಜಾಯ್ಮೆಂಟ್. ಇದಾದ್ಮೇಲೆ ಚಾಯ್ ಕುಡಿಬೇಕು, ಹಳಕ್ ಚಾಯ್ ಅದ್ರಕ್ಕೆ ಹಾಕ್ಕೊಂಡು, ಆಹಾ ಶುಂಠಿ ಹಾಕ್ಕೊಂಡು ಮಜಾನೇ ಮಜಾ. ಪೂರ ಮೆಣಸಿನ್ಕಾಯ್ ಒಂದೂವರೆ ಇಂಚು ನಾಲ್ಗೆ, ಒಂದೂವರೆ ಇಂಚು ನಾಲ್ಗೆ ಏಳು ಅಡಿ ಆರು ಅಡಿ ಬಾಡಿನ ಅಲುಗಾಡಿಸ್ಬಿಡ್ತಾ ಇದೆ. ಅದಕ್ಕೆ ನಾಲಿಗೆ ದಾಸರಾಗಬೇಡ್ರು, ಅದು ಒಂದೂವರೆ ಇಂಚ್ ಇರುತ್ತೆ, ನಿಮ್ಮ ಬಾಡಿ ಆರು ಅಡಿ ಇರುತ್ತೆ. ಈ ಚಟನಟ್ ಬಟ್ರದ್ದು ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಆಹಾ, ಎಂಥ ಹೇಡಿ ಶಂಡರು ಅವರು ಅಂದರೆ, ಇವರು ಹೆಣ್ಣ ನಿಂದನೆ ಮಾಡೋರು, ನಾವು ಅವ್ರನ್ನ ನಾಮರದ ಶಂಡರು ನಪುಂಸಕರು ಅಂತ ಹೆಣ್ಣ ನಿಂದನೆ ಮಾಡದೆ ಅವ್ರ ಫೋಟೋ ಹಾಕ್ತಾ ಇದ್ವಿ. ಇವರೇನು ಮಾಡಿದ್ರು, ಪಾಪ ಬೇರೆ ನಟನ ಅಭಿಮಾನಿಗಳ ಫೋಟೋ ತಗೊಂಡು ಫೇಕ್ ಅಕೌಂಟ್ ಮಾಡೋದು, ಅಲ್ಲಿಂದ ಹೆಣ್ಣ ನಿಂದನೆ ಮಾಡೋದು. ನಾವು ಇವನೇ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅವನ್ನ ಹೆಣ್ಣ ನಿಂದನೆ ಮಾಡಿದಾಗ, ಆ ಹುಡುಗ ಸಾರ್ ನಾವು ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಎಂಥ ಶೆಂಡರ್, ಇಂಥ ಬದುಕು ಬದುಕೋ ಬದಲು ಯಾವುದಾದ್ರೂ ನೀರಿಲ್ಲದ ಬಾವಿಲಿ ಹೋಗಿ ಬಿದ್ದು ಎದ್ದು ಬಂದ್ರು ಅಸಹ್ಯದ ಚಟನಟ ಬಟ್ರೆ. 3,000 ಪೇಜ್ಗಿಂತ ಹೆಚ್ಚು ಕಲರ್ ಪೇಜಸ್ ಇದೆಯೋ ನಿಮ್ಮದು ಕ್ರೈಮ್ ಅಟ್ರಾಸಿಟಿ ದೌರ್ಜನ್ಯ ಎಸಗಿದ್ರಿ ನೀವು. ಒಂದು ಕಡೆ ಕರೋನಾಯಿಂದ ನೀವು ಉಳಿದಿದ್ರಿ, ಇಲ್ಲಾಂದರೆ ಇಷ್ಟೊತ್ತಿಗೆ ಪೊಲೀಸ್ ಫೈಲ್ ಅಂತ ನಿಮ್ಮದೇ ಒಂದು ಓಪನ್ ಮಾಡಬೇಕಾಗಿತ್ತು. ಆಹಾ, ನಾಮರದ ಶೆಂಡ್ರ ಅವರು, ಈ ಇವನು ಫೇಕ್ ಮಂಜ, ಇವನು ಅಕ್ಸಾ ಬ್ಲೇಡ್ ಜಗ್ಗಿ, ಇವರೆಲ್ಲ ಗುಂಪುಗಳಲ್ಲಿ ಇಂಡೈರೆಕ್ಟಾಗಿ ಮೆಸೇಜ್ಗಳು ಪಾಸ್ ಮಾಡಿ ನಮ್ಮದು ನಮ್ಮ ಹುಡುಗರದ್ದು ನಂಬರ್ ಹಾಕಿ ಇವ್ರನ್ನ ನೀವು ನಿಂದನೆ ಮಾಡಿ ಅಂತ ಹೇಳಿರೋ ದಾಖಲೆಗಳಿದೆ ಅದರಲ್ಲೇ. ಇಂದ್ರಾಯಿ ತಕ್ಷಕಾಯಿ ಸ್ವಾಹ ಅಂತ ಕ್ಯೂಲ್ಲಿ ನಿಂತ್ಕೊಂಡು ಹೋಗ್ಬೇಕು ನೀವು. ಯಾಕ್ರೋ ಇಂತ ಬದುಕು ಬದುಕ್ತೀರಿ? ಹೆಣ್ಣ ನಿಂದನೆ, ನಿಮ್ಮ ತಾಯಿ ನಿಂದನೆ, ನಿಮ್ಮ ಅಕ್ಕ ಅವ್ರ ನಿಂದನೆ ಅಲ್ಲೇನೋದು. ಇಂಥ ಶೆಂಡ ನಿಂದನೆ ಯಾಕೋ ನಿಮಗೆ ಬೇಕು? ಥೂ, ಯಾಕೆ ಇವಾಗ ಸಮಸ ತಿನ್ನುವಾಗ ಇವರು ಅಸಹ್ಯ ಬಾ. ಪಾಪ ಅದಕ್ಕೆ
ಪಿತ್ತ ನೆತ್ತಿಗೆ ಹತ್ಬಿಡುತ್ತೆ ನಾಯಿಗೆ ಇದನ್ನು ಹಾಕಿದ್ರೆ ಅದಕ್ಕೆ ಆಗ್ತಾ ಇಲ್ಲ. ನಿನ್ನೆ ತುಂಬಾ ಜನ ಗೆಳೆಯರು ಮೊನ್ನೆಯಿಂದ ನಿನ್ನೆ ರಾತ್ರಿಯಿಂದ ಸಿಕ್ಕಾಪಟ್ಟೆ ಮೆಸೇಜ್, ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದ, ನಾಳೆಯಿಂದ ನಿನ್ನ ವಿಡಿಯೋ ನೋಡ್ದಂಗೆ ಫೇಸ್ಬುಕ್ ಬಂದ್ ಆಗ್ತಿದೆಯಂತೆ. ಆಗ್ಲಿ ಬಿಡ್ರು, ದೇಶಕ್ಕೆ ತೊಂದರೆ ಮಾಡಿದಾಗ ಆ ಫೇಸ್ಬುಕ್ ಬೇಡ ಅದು ಬಿಡ. ನಮ್ಮ ಭಾರತ ದೇಶದಲ್ಲಿ ಅವ್ರ ಆಫೀಸ್ ಓಪನ್ ಮಾಡಿದ್ರೆ ಅದು ತಪ್ಪಲ್ವಾ? ಇವಾಗ ನೋಡಪ್ಪ, ಹೆಣ್ಣನಿಂದನೇ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಆಫೀಸ್ ಇದ್ರೆ ನಾವು ಹೋಗಿ ತೋರಿಸ್ತಾ ಇದ್ವಾ ಇವ್ರು ಮಾಡ್ತಾ ಇದ್ದಂತ ಆಕ್ಷನ್ ತಗೋತಾರೆ. ಆದರೂ ಪರವಾಗಿಲ್ಲ, ಆದರೆ ಆಫೀಸ್ ಇರಬೇಕು ಕ್ವಶನ್ ಮಾಡೋದಕ್ಕೆ. ಆಫೀಸ್ ಇಟ್ಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ದು ನಮ್ಮ ದೇಶದಲ್ಲಿ ಆಫೀಸ್ ಇಟ್ಕೊಳ್ಳೋದಂದ್ರೆ ಅಂಥವ್ರದ್ದು ಯಾಕೆ ಇರಬೇಕು ಅಂತ ನಮ್ಮ ಭಾರತ ಸರ್ಕಾರ ಪ್ರಶ್ನೆ ಮಾಡಿದೆ. ಅದಕ್ಕೆ ಬಂದಾಗ್ತಾ ಇತ್ತು, ಬಂದಾಗ್ತಾ ಇದೆ. ಇನ್ನು ನಾವು ಹೆಂಗೆ ನೋಡೋದು ಅಹೋರಾತ್ರ ಅಂತ ಕೇಳ್ತಾ ಇರಲ್ಲ. AHORATRA ಅಹೋರಾತ್ರ ಅಂತ ನೀವು ಯೂಟ್ಯೂಬಲ್ಲಿ ಹತ್ತಿದ್ರು ಇಲ್ಲಿರೋ ಎಲ್ಲ ವಿಡಿಯೋಸ್ ಅಲ್ಲಿದೆ, ಅಲ್ಲೂ ಲೈವ್ ಇದೆ. ಇವರು ಈ ಚಟ್ಟನಟ ಭಟ್ರು ಖುಷಿಯಾಗ್ಬಿಟ್ರೆನೋ, ಇನ್ನು ಫೇಸ್ಬುಕ್ ಬಂದಾಗ್ಬಿಡುತ್ತೆ, ಅವ್ರಾತ್ರನಿಗೆ ಲೈವ್ ಮಾಡೋಂಗಿರಲ್ಲ. ನಾವೆಲ್ಲ ಬಚಾವ್ ಅಂತಲೇ ಇದಕ್ಕಿಂತ ಒಳ್ಳೆ ಲೈವ್ ಇದೆ ಯೂಟ್ಯೂಬಲ್ಲಿ. ನಿಮ್ಮ ವಿಕೃತ ಮನಸ್ಸುಗಳ ಶ್ರಾದ್ದ ಮಾಡ್ಬೋದು ಅದರಲ್ಲಿ, ಅಷ್ಟು ದೊಡ್ಡ ಲೈವ್ ಸಿಸ್ಟಮ್ ಇದೆ. ದಯವಿಟ್ಟು ಗೆಳೆಯರೇ, ಯಾರು ಚಿಂತೆ ಮಾಡಿಬಿಡಿ, ಫೇಸ್ಬುಕ್ ಬಂದಾದರೂ ಅಹೋರಾತ್ರ ಇದ್ದೇ ಇರ್ತಾನೆ, ಯೂಟ್ಯೂಬಲ್ಲಿ ಇರ್ತಾನೆ. ಅದು ಬಂದಾದರೂ ಇರಪ್ಪ ಸಮಸ್ಯೆ. ಅದು ಬಂದಾದರೂ ಟೆಲೆಗ್ರಾಮ್ ಇದೆ, ಟೋಟಲ್ 7 ಕೋಟಿ ಜನ ಒಂದೇ ಗ್ರೂಪ್ಗೆ ಹಾಕೋಬೋದು. ಅದು ಬೇಡ, ನಮ್ಮ ದೇಶದ್ದೇ ಸುಮ್ಮನೆ ಅಲ್ಲ, ನಮ್ಮ ಸರ್ಕಾರ ನಮ್ಮ ಭಾರತೀಯ ಬುದ್ಧಿವಂತರಿಂದಲೇ ಫೇಸ್ಬುಕ್ ನಡೀತಾ ಇರೋದು, ಇವತ್ತು ಗೂಗಲ್ ನಡೀತಾ ಇರೋದು. ಭಾರತದ್ದೇ ಒಂದು ಮುಖಸಾಮುದ್ರಿಕ ಓಪನ್ ಆಗುತ್ತೆ, ನಮ್ಮದೇ ಫೇಸ್ಬುಕ್ ಒಂದು ಶುರುವಾಗುತ್ತೆ. ಎಲ್ಲ ನೀವೆಲ್ಲ ಪರಿಣಿತರು, ಒಂದೇ ರಾತ್ರಿಯಲ್ಲಿ ಬೇಕಾದರೆ ಅದರಲ್ಲಿ ಜಾಯ್ನ್ ಆಗ್ತೀರಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ಸಮೋಸ ತಿನ್ನಿ, ಮನೇಲಿ ಮಾಡ್ಕೊಳ್ಳಿ, ಈ ಸೈಜ್ ಮಜಾ ಇರುತ್ತೆ. ಇವೆರಡು ಮುಗಿಸ್ಬಿಡ್ತೀನಿ. ಇವನು ಯಾವ ಭಾಗ ತಿಂದ ಅನ್ನೋತಾ ಇದೆ, ನಾವು ಮೋಕ್ಷ ಭಾಗನೇ ತಿನ್ನೋದು. ನಾವು ಕೆಳಗಡೆ ಇರುತ್ತಲ್ಲ ಕ್ಷರ ಅಕ್ಷರ, ಹಿಂದ್ಗಡೆ ಡುಮ್ಮೊಟ್ಟೆ ಇರುತ್ತಲ್ಲ ಅದು ಬಿಟ್ಟು, ಇದು ಪುರುಷೋತ್ತಮ ಭಾಗ. ಅಪ್ಪಮ್ಮ ತುಂಬ ಕಾಲ ಕಾಲ ನಾ ರುಚಿ ಹೇಳೋದು ನೋಡಿ, ಅದು ಬೆಕ್ಕರು ಬೆಕ್ಕರವಾಗಿ ಮಾಡ್ತಾ ಇದೆ. ಖುಷಿ ವಿಚಾರ ಅಂದರೆ ಜನ ಜಾಗೃತರಾಗ್ಬಿಟ್ಟಿದ್ದಾರೆ. ತುಂಬ ವಿಡಿಯೋಸ್ ಅವ್ರ ಮನೆ ಮುಂದೆ ಇರೋ ಮರಗಳನ್ನ ಕಾಪಾಡ್ತಾ ಇರೋದು ಮಾಡ್ರು. ಮತ್ತು ಧೈರ್ಯವಾಗಿ ಹೆಣ್ಣು ನಿಂದಕರ ವಿರುದ್ಧ, ಜೂಜಾಡಿಗರ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ದಾರೆ ಜನ. ಇದು ಈ ಜಾಗೃತಿ ಅಹೋರಾತ್ರ ಬಯಸಿದ್ದು ಇದನ್ನೇ. ಚಾಣಕ್ಯ ಪೂರಾ ಭಾರತ ಜಾಗೃತವಾದ ಮೇಲೆ ಮತ್ತೆ ಹಿಮಾಲಯ ಕೊಟ್ಟಿರ್ತಾನೆ, ನನಗ್ಯಾಕೆ ಚೆನ್ನಾಗಿರಿ ನೀವೆಲ್ಲ ಅಂತ ಅಮಾತ್ಯ ರಾಕ್ಷಸನಿಗೆ ಕೊಟ್ಬಿಟ್ಟು. ಹಂಗೆ ನಮಗೇನು ಕೆಲಸ ನೀವೆಲ್ಲ ಜಾಗೃತ ಆದಮೇಲೆ. ಇದು ಬೆಲೆ ಎಷ್ಟು, ಎಷ್ಟು ರೇಟ್ಗೆ? 6 ರುಪೀಸ್ ಒಂದು ಸಮೋಸ, 6 ರೂಪಾಯಿ ಅಂತ. 6 ರೂಪಾಯಿ ಸಮೋಸ ತಿಂತ ಇದ್ದೀನಿ ಅಷ್ಟೇ. ಇದು ನಮ್ಮ ಮನೇಲಿ 50 ಸಮೋಸ ತಂತೀವಿ, ಎಲ್ಲಾರು ತಿಂತೀವಿ. ಮಿನಿ ಕ್ಯಾ ಹೋತಾ ಹೈ, ಮಿನಿ ಜೈಸೆ ಭೀ ಮಿನಿ ಸಿಮ್ ಹೋ ಗಯಾ ಮೈಕ್ರೋ, ವೈಸೆ ಸಮೋಸಾ ಭೀ ಮೈಕ್ರೋ ಮೇ ಆ ಜಾಯೇಗಾ. ಸಮೋಸಿ ಹಾಂ, ಲಡಕಿ ಹಾಂ, ಔರ್ ಥೋಡಾ ಕ್ಷರ ಅಕ್ಷರ ಪುರುಷೋತ್ತಮ, ಕ್ಷರ ಅಕ್ಷರ ಪುರುಷೋತ್ತಮ. ಇದು ಗಣಪತಿ ಅಂತಾರೆ, ಗಣಪತಿಯ ತ್ರಿಮುಖಿ.
ಸಮೋಸ ತಿನ್ನಕ್ಕೆ ಕೆಲವರು ಪಿಕ್ಚರ್ಗೆ ಹೋಗ್ತಾರೆ, ಪಿಕ್ಚರ್ಗೆ ಹೋದಾಗ ಸಮೋಸ ತಿಂತಾರೆ ಕೆಲವರು, ಆದರೆ ಪಿಕ್ಚರ್ ರೇಟ್ಗಿಂತ ಸಮೋಸ ಬೆಲೆ ಜಾಸ್ತಿ, ವಿಪರ್ಯಾಸ. ಪಿಕ್ಚರ್ ಟಿಕೆಟ್ 60 ರೂಪಾಯಿ ಆದರೆ ಸಮೋಸ 120 ರೂಪಾಯಿ, 120 ರೂಪಾಯಿ ಸಮೋಸ, 60 ರೂಪಾಯಿ ಪಿಕ್ಚರ್, ಕೌಂಟರ್ ಪಿಕ್ಚರ್ ದೇಖತೆ ಬುದ್ಧಿ ಐಕ್ಯಾರೆ, 6 ರೂಪಾಯಿ ಕಾ ಸಮೋಸ. ಇಸಿಲಿಯ ಪಿಕ್ಚರ್ ಕಾ ಇಂಡಸ್ಟ್ರಿ ಡಿಸ್ಟರ್ಬ್ ಹೋಗಿಯ, ಥಿಯೇಟರ್ಸ್ ಬಂದ್ ಹೋಗಿಯ, ಮಾಲ್ ಕನ್ವರ್ಟ್ ಹೋರೆ ಮಿತಿ ಏ ಅಂಡಾ ದೇ ರಾ ಹೇ ಮುರ್ಗಾ ಬೋಲ್ ಕೆ ಅಂಡಾ ಕಾ ಮುರ್ಗಾ ಕಾ ಪೇಟ್ ಕಾಟ್ತಾ ಹೇ ಲೋಕ್. ಸಮೋಸಾ ಏಕ್ ಸಮೋಸಾ ಏಕ್ ಸಮೋಸಾ ಪೂರಾ ಫಿಲ್ಮ್ ಇಂಡಸ್ಟ್ರಿ ಕುಮಾರ, ಒಂದು ಸಮೋಸ ಪೂರ ಚಿತ್ರರಂಗವನ್ನು ಕೊಂದು ಬಿಡ್ತು. ಯಾಕೆ ಅಂದರೆ ಥಿಯೇಟರ್ಗಳಲ್ಲಿ 120 ರೂಪಾಯಿ ಸಮೋಸ ಇವರ ಅಪ್ಪನ ಮನೆ ಗಂಟು. ನಾಚಿಕೆ ಆಗಬೇಕು ಚಿತ್ರರಂಗ, ಇದನ್ನು ಫೈಟ್ ಮಾಡಬೇಕಾಗಿತ್ತು. ಪಿಕ್ಚರ್ ನೋಡೋಕೆ ಹೋಗ್ತಾರೆ, ಸಮೋಸ ತಿನ್ನಕ್ಕೆ ಹೋದರೆ ಏನು ಚೆಕಿಂಗ್ ಮಾಡೋದು, ನಿಮ್ಮ ಬ್ಯಾಗಲ್ಲಿ ಏನಾದರೂ ಐಟಮ್ ಇದೆಯಾ ಅಂತ ನೀವು ಕೊಡೋದೇ, ನಾವು ಚೆಕ್ ಮಾಡಿದ್ರೆ ವಿಷ ಕೊಡ್ಬೋದು ನೀವು. ಆಹಾ ಮಾತಾಡಬೇಡ, ತಿನ್ನೋ ತಿನ್ನೋ ಸಮೋಸ ಅಂತ ಇದೆ ಇದು, ತಿನ್ನೋ ತಿನ್ನೋ ಸಮೋಸ. 5 ರೂಪಾಯಿ ಪಾಪ್ಕಾರ್ನ್ ಬಿ 50,000 ರೂಪಾಯಿ. ಇನ್ನಾದ್ರೂ ಬುದ್ಧಿ ಮಾಡಿ. ತಮಾಷೆ ಅಂದ್ರೆ ನೀವು 400 ರೂಪಾಯಿ ಕೊಟ್ಟು ಪಿಕ್ಚರ್ ಮಾಡ್ತೀರಿ, ಇದು ಪುಡಿಗಾಸಲ್ಲಿ ಮಾಡೋ ಸಮೋಸ 120 ರೂಪಾಯಿ, 400 ರೂಪಾಯಿ ಕೊಟ್ಟು ಪಿಕ್ಚರ್ ಮಾಡೋದು 60 ರೂಪಾಯಿ. ಎದ್ದೇಳ್ರು ಅಟ್ಲೀಸ್ಟ್ ನಿಮಗೋಸ್ಕರ ಹೋರಾಡ್ರು, ನಾವು ಜೂಜು ನಿಲ್ಲಿಸೋದಕ್ಕೆ ದೇಶಕ್ಕೋಸ್ಕರ ಅಟ್ಲೀಸ್ಟ್ ಪಿಕ್ಚರ್ ಹೋಗೋರ ನಿಮಗೋಸ್ಕರ ಇದನ್ನ ಖಂಡಿಸ್ರು. ಅಯ್ಯೋ ಮೆಣಸಿನ್ಕಾಯಿ ಕಡಿಮೆ ಬಿತ್ತು. ಚಾಯ್ ಬೇ ಆಗ್ಯಾ. ಆಹಾ ಥ್ಯಾಂಕ್ ಯು ಗಂಗಾ. ಆಹಾ ಸಚ್ಚಿ ದೇವರಾಣಿಗೆ ತಮಾಷೆ ಅಲ್ಲ ನೋಡಿ, ಇಲ್ಲೆಲ್ಲ ಬೆವರು ಬರ್ತಾ ಇದು, ಈ ಸುಖ ನೋಡ್ಬೇಕು ರೀ ಕೊನೆ ಸುಖ. ನಿಮಗೆಲ್ಲ ತಿನ್ನೋದು ಕಲಿಸ್ತಾ ಇದ್ದಾನೆ ಅಹೋರಾತ್ರ ತಿನ್ನೋದು. ಅವನು ಸಂಜಯ್ ರೇಪಿಸ್ಟ್ ಸಂಜಯ್ ಎತ್ತಿಷ್ಟು ಕುಡಿಯೋದು ಕಲಿಸ್ದ, ಸ್ಮೋಕಿಂಗ್ ಕಲಿಸ್ದ, ಆದರೂ ಜನ ಅದನ್ನು ಅಪೋಸ್ ಮಾಡಲಿಲ್ಲ. ಅವನೊಬ್ಬ ಶಂಡ, ಅವನು ನಾಮರ್ದ ನಪುಂಸಕ. ಅವನು ಮಾಡಿರೋ ಅಟ್ರಾಸಿಟಿಗೆ ಕಂಬಿ ಎಣಿಸೋ ಟೈಮು ಹತ್ತಿರ ಇದೆ. ಇವಾಗ ಯಾಕಾದರೂ ಮಾಡಿದ್ನು ಅಂತ ಹೆದರ್ಪುಕ್ಲ ಅವನು, ಅವನಿಗಿದೆ ಪೂಜೆ. ಅವನು ಮಾಡಿರೋ ಅಟ್ರಾಸಿಟಿ ಹೆಣ್ಮಕ್ಕಳನ್ನು ಕದ್ಕೊಂಡೋಗಿ ಮಾರ್ತಾನಂತ ಅವನು. ಇವರೆಲ್ಲ ಆ ಶ್ರೀನಾಥ್ ಗೌಡ ಇವಾಗ ದೇವಸ್ಥಾನ ಗುಡಿಸ್ತಾ ಇದ್ದಾನೆ, ಇನ್ನು ಸ್ವಲ್ಪ ದಿವಸಕ್ಕೆ ಬೀದಿ ಗುಡಿಸ್ತಾನೆ, ಇನ್ನು ಸ್ವಲ್ಪ ದಿವಸಕ್ಕೆ ಇನ್ನೇನು ಮಾಡ್ತಾನೆ ಅವನ ಕರ್ಮ. ಇದ ಹೆಣ್ಣು ಮಕ್ಕಳನ್ನ ಆಡ್ಕೊಂಡು ಬರುತ್ತೀರೇನ್ರ ನೀವು, ಬಾ ನಿಮ್ಮಂಥವ್ರನ್ನ ಅಂದರೆ ಅದು ನಿಮ್ಮ ಮಾನ ನಷ್ಟ ಅಲ್ಲ, ಕರ್ನಾಟಕಕ್ಕೆ ಮಾನ ಉಳಿಯುತ್ತೆ. ಕರ್ನಾಟಕದ ಮಾನದ ಜೊತೆ ಕರ್ನಾಟಕದ ಮಾನನೇ ಭುವನೇಶ್ವರಿ ಹೆಣ್ಣು. ಕರ್ನಾಟಕದ ಮಾನ ಕಳೆಯೋ ನಿಮಗೆ ಮಾನ ಇದೆಯೋ ಕತ್ತೆಗಳ? ಹೆಣ್ಣ ನಿಂದಕರ ವಿರುದ್ಧ ನಿಂತಿದ್ದಾನೆ ಅಹೋರಾತ್ರ, ಜೂಜಾಡಿಗರ ವಿರುದ್ಧ. ನೀವೇನ್ರ ಇವನ್ ಬಾಯಿ ಮುಚ್ಚಕ್ಕಾಗತ್ತಾ? ನಿಮ್ಮ ತಾಯಿ ತಂದೆ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ವೇನಾ? ಒಂದು ನಿಮಿಷ ಇರೋ ಚಾಯ್ ತರ್ತೀನಿ. ವಾ ಇದಾದ್ಮೇಲೆ ಚಾಯ್ ಕುಡಿಬೇಕು, ಅದ್ರ ಮಜಾನೇ ಬೇರೆ. ಏ ಶೂಟ್ ಕರ್ರ ಏನ ಏ ಅಮರ ದೇಡ್ಗದೆ, ಅವರ ಕ್ಯಾಮ್ರಾಮನ್ನ ಅವನ ಹೆಸರು ದೇಡ್ಗದೆ ಅಂತ ಅಂದರೆ ಅವನು ಎಷ್ಟು ದೇಶಭಕ್ತ ಅಂದರೆ, ಸರ್ ನನಗೆ 45 ವರ್ಷ ಆಗಿದೆ, 45 ಇಯರ್ಸ್ ಹೋಗಿ ಆಮೆ ಕುಚ್ ನೈ ಕಿಯಾ ದೇಶ್ ಕೆ ಲಿಯೆ ಮೇ ದೇಡ್ ಗದಾ ಹೂ ಏಕ್ ಗದಾ 30 ಸಾಲ್ ಜೀತಾಯೆ, ಒಂದು ಕತ್ತೆ 30 ವರ್ಷ ಬದುಕುತ್ತೆ, ನನಗೆ 1.5 ಕತ್ತೆ ವಯಸ್ಸಾಯಿತು, ನಾನು ಇನ್ನೂ ದೇಶಕ್ಕೆ ಏನೂ ಮಾಡಲಿಲ್ಲ ಅಂತ ಹೇಳ್ತಾನೆ ಅವನು. ಅವನ ಪೇಜ್ ಹೆಸರು ದೇಡ್ಗದೆ ಅಂತ ಇಟ್ಕೊಂಡಿದ್ದಾನೆ, ದಿನಾ ದೇಶಕ್ಕೋಸ್ಕರ ತಡಪಡಿಸ್ತಾನೆ. ಎಂಥ ಎಂಥ ಮಹಾನುಭಾವರು.
ಇದು ಇದು ಟೋನಿಂಗ್ ಅಂತಾರೆ, ನಾಲ್ಗೆನ ಸಮೋಸದಿಂದ ಟೋನ್ ಮಾಡಿಬಿಟ್ಟು ಟ್ಯೂನ್ ಮಾಡಿಬಿಟ್ಟು ಅದ್ರ ಮೇಲೆ ಚಾಯ್ ಸುರಿಯೋದು. ಆಹಾ, ನಿಮಗೆ ಗೊತ್ತಾ ದೇಶಭಕ್ತರ ನಿಜವಾದ ಎಂಟರ್ಟೈನ್ಮೆಂಟೇ ನಾಲಿಗೆ. ದೇಶಭಕ್ತರು ನಾಲಿಗೆಯಿಂದ ತೃಪ್ತಿ ಪಟ್ಬಿಡ್ತಿದ್ರು. ಭಗತ್ ಸಿಂಗ್ ಹ್ಯಾಂಗ್ ಆಗೋ ಮುಂಚಿನ ದಿವಸ 60 ದಿವಸ ಉಪವಾಸ ಇರ್ತಾನೆ, ಯಾಕೆಂದರೆ ಜೈಲಲ್ಲಿ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಅಂತ ಉಪವಾಸ ಸಿಗ್ತಾಯಿದ್ರೆ. ಗಾಂಧಿಯವರು 21 ದಿವಸ ಮ್ಯಾಕ್ಸಿಮಮ್ ರೆಕಾರ್ಡ್, 65 ದಿವಸ ಭಗತ್ ಸಿಂಗ್ 65 ದಿವಸ ಉಪವಾಸ. ಏನು ಮನುಷ್ಯ ಅಂದರೆ ಅವನಿಗೆ ಹುಚ್ಚು ಅಂದರೆ ಆಹಾರ. ಭಗತ್ ಸಿಂಗ್ಗೆ ಆಹಾರ ಚಲನಚಿತ್ರ ನೋಡೋದು ಇದು ಅವನು ಹುಚ್ಚು. ಅಂಥವನು 65 ದಿವಸ ಆಹಾರ ಬಿಡ್ತಾನೆ. ಬ್ರಿಟಿಷ್ ಮನೆಯಲ್ಲಿ ಅಡುಗೆ ಮನೆಗಳು ನಿಂತೋಗುತ್ತೆ. ಬ್ರಿಟಿಷರ ಮನೆಯಲ್ಲಿ ಹೆಣ್ಮಕ್ಳು ಭಗತ್ ಸಿಂಗ್ ಉಪವಾಸ ಇದ್ದಾನೆ ಅಂತ ಅಡುಗೆ ಮಾಡೋದು ಬಿಟ್ಬಿಡ್ತಾರೆ. ಏ, ನಮಗೆ ಇಷ್ಟ ಆಗ್ತಾ ಇಲ್ಲ 21 ವರ್ಷದ ಹುಡುಗನಿಗೆ. ನೀವು ಉಪವಾಸ ಇಟ್ಟಿದ್ದೀರಿ ಜೈಲಲ್ಲಿ ಅಂತ. ಅವರು ಜೈಲವರು ತಮ್ಮ ಅಡುಗೆ ಮನೆ ನಿಂತೋಗಿದೆ ಅಂತ ಬ್ರಿಟಿಷ್ ಏನು ಮಾಡ್ತಾರೆ, ಅವನಿಗೆ ಬಲವಂತವಾಗಿ ಐಸ್ ಮೇಲೆ ಮಲಗಿಸಿ ಊಟ ತಿನ್ನಿಸೋದಕ್ಕೆ, ಒಳ್ಳೆ ಒಳ್ಳೆ ಆಹಾರ ಖಾದ್ಯಗಳನ್ನು ಮನೆಯಿಂದ ಮಾಡಿಸ್ಕೊಂಬಂದು ತಿನ್ಸೋಕೆ ಟ್ರೈ ಮಾಡ್ತಾರೆ. ಇಲ್ಲ, ಅವನೊಪ್ಪಲ್ಲ, ಜೈಲಲ್ಲಿ ಆಹಾರ ಸುಧಾರಿಸೋರ್ಗು ನಾನು ತಿನ್ನಲ್ಲ ಅಂತಾನೆ. ಅಂಥ ಭಗತ್ ಸಿಂಗ್ ಕೊನೆ ಆಸೆ ಏನಪ್ಪ ಅಂತ ಜೈಲರ್ ಆಫೀಸರ್ ಬಂದು, ಈ ಬ್ರಿಟಿಷ್ ಅಂತೂ ನಿನ್ನ ಆಸೆ ನೆರವೇರಿಸಲ್ಲ, ನಿನ್ನ ಕೊನೆ ಆಸೆ ಏನು ಬಂಗಾರು ಹೇಳಪ್ಪ, ನನಗಾದರೂ ಸಂಕಟ ಆಗ್ತಿದೆ, ನನಗೆ ಈ ಜನ್ಮನೇ ಬೇಡ ಅನ್ನಿಸ್ತಾ ಇದೆ, ನಿನ್ನ ಜೊತೆ ನಾನು ಸಾಯೋಣ ಅನ್ನಿಸ್ತಾ ಇದೆ. ಇಂಡಿಯನ್ ಆಫೀಸರು ಭಗತ್ ಸಿಂಗ್ ಹೇಳ್ತಾನೆ, ಬೇಬೆ ಮಾಡಿದ ರೊಟ್ಟಿ ಬೇಕು ಅಂತಾನೆ. ಯಾರದು ಬೇಬೆ? ಪಂಜಾಬಲ್ಲಿ ಬೇಬೆ ಅಂದರೆ ತಾಯಿನ ಬೇಬೆ ಅಂತಾರೆ. ಇದ್ರ ಜೊತೆ ತಾಯಿನ ಬೇಬೆ ಅಂದರೆ ನಿಮ್ಮ ತಾಯಿಯಿಂದ ಮಾಡಿಸ್ಕೊಂಬರಕ್ಕೆ ಆಗಲ್ಲಪ್ಪ, ನನಗೆ ಪರ್ಮಿಷನ್ ಇಲ್ಲ. ಏ ಇಲ್ಲಪ್ಪ, ನಾನು ಆ ಬೇಬೆ ಅಲ್ಲ ಹೇಳಿದ್ದು, ಜೈಲಲ್ಲಿ ಪ್ರತಿನಿತ್ಯ ಭಗತ್ ಸಿಂಗ್ನ ಕಿಟಕಿಯಿಂದ ನೋಡ್ತಾ ಇರ್ತಾನೆ ಒಬ್ಬ ಮನುಷ್ಯ. ಎಲ್ಲರ ಹೊಲಸನ್ನು, ಅಮೇಧ್ಯವನ್ನು, ಎಲ್ಲರ ಜೈಲಲ್ಲಿರೋ ಎಲ್ಲ ಕೈದಿಗಳ ಹೊಲಸನ್ನು ಒಂದು ಬಾಣಲೆಲ್ಲ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮೈ ಮೇಲೆಲ್ಲ ಸುರಿತಾ ಇರುತ್ತೆ ಅವರ ಅಮೇಧ್ಯ, ಅವರ ಹೊಲಸು, ಅವರ ಒಂದು ವಿಸರ್ಜನೆ. ದಿನ ನೋಡಿದ ಭಗತ್ ಸಿಂಗ್ಗೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾರೆ. ಈ ಜಾತಿ ಮತ ಭೇದಗಳಿರಬಾರ್ದು. ಅವನ ಕೈಯಲ್ಲಿ ತಿನ್ನಬೇಕು ಅಂತಾನೆ, ಅವನ ಹೆಂಡತಿ ಮಾಡಿರೋ ರೊಟ್ಟಿ ತಿನ್ನಬೇಕು ಅಂತಾನೆ. ಏ ಯಾಕಪ್ಪ ಹಂಗೆ ಕೇಳ್ತಾ ಇದೆಯಾ ಅಂದರೆ, ಅವನು ಹೇಳ್ತಾನೆ, ನಿತ್ಯ ನಾನು ನೋಡ್ತಿದ್ದೆ ಇವನ ಋಣ ತೀರಿಸ್ಕೋಬೇಕು, ನಮ್ಮೆಲ್ಲರ ಹೊಲಸು ಹೊತ್ತಿದ್ದಾನೆ, ಇಂಥದ್ದನ್ನು ದೇಶದಿಂದ ದೂರ ಮಾಡಬೇಕು. ಅಂಬೇಡ್ಕರ್ ಅವ್ರ ಥಾಟ್ ಭಗತ್ ಸಿಂಗ್ 21 ವರ್ಷದ ಹುಡುಗನ ತಲೆಯಲ್ಲಿ. ಅದಕ್ಕೆ ಆ ಹುಡುಗನ ಕೈಯಲ್ಲಿ ರೊಟ್ಟಿ ತಿನ್ನಬೇಕು ಅಂತಾನೆ. ಕಡೆಗೆ ಅವನ ಪತ್ನಿ ಕೈಯಲ್ಲಿ ರೊಟ್ಟಿ ಮಾಡಿಸ್ಕೊಂಬಂದು ಅವನು ಬೇಬೆ ಹೇಳ್ತಾನೆ, ಅಯ್ಯೋ ನಮ್ಮ ಕೈಯಲ್ಲಿ ಯಾರೂ ತಿನ್ನೋದಿಲ್ಲಪ್ಪ, ನೀವು ಯಾಕೆ ತಿಂತೀಯಪ್ಪ, ಬೇಡ ತಂದೆ ಅಂತ. ಅವನು ಗಂಡ ಹೆಂಡತಿ ಇಬ್ಬರು ಶುಭ್ರವಾಗಿ ಸ್ನಾನಗಳು ಮಾಡಿಕೊಂಡು ಸ್ವಚ್ಛವಾಗಿ ಕೈಯಲ್ಲಿ ರೊಟ್ಟಿ ಮಾಡ್ಕೊಂಬಂದು ಭಗತ್ ಸಿಂಗ್ಗೆ ಇಡ್ತಾರೆ. ತೃಪ್ತಿಯಾಗಿ ತಿಂತಾನೆ. ದೇಶಭಕ್ತರಿಗೆ ಇಷ್ಟವಾಗೋದು ರುಚಿ ಕಂಡ್ರಿ, ಅದೇ ದೇಶಭಕ್ತರ ಆಸ್ತಿ. ಪಂಚೇಂದ್ರಿಯಗಳಿಗೋಸ್ಕರ ಬದುಕ್ತಾರೆ ವಿನ ಪ್ರಪಂಚಕ್ಕೋಸ್ಕರ ಬದುಕೋದಿಲ್ಲ ಅವರು. ನನಗಿಷ್ಟ ಆಸ್ತಿ ಬೇಕು, ಬಂಗ್ಲೋ ಬೇಕು, ಯಾವತ್ತೂ ಒದ್ದಾಡಲಿಲ್ಲ ಅವರು. ಸಾಕು ಇವತ್ತಿಗೆ ಈ ಲೈವ್. ಒಂದು ನಿಮಿಷ ಚೆನ್ನಾಗಿತ್ತ ಲೈವ್? ಆಹಾ, ಸಾಕು ಇವತ್ತಿಗೆ ಲೈವ್. ಬಹುದ ನಮಸ್ಕಾರ ಸಾರ್ ಎಲ್ಲ. ನಿಮ್ಮ ಯಾರ ಮನಸ್ಸಿಗೂ ನೋವು ಮಾಡಿಲ್ಲ ಅಂತ ಅನ್ಕೋತೀನಿ. ಇವತ್ತು ಸಮೋಸ ನೋಡಿದ ತಕ್ಷಣ ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.